ಎಲ್ರಿಗೂ ಸ್ವಾಗತ. ಮಹಿಳೆಯರೇ, ನಮ್ಮ ಪೂರ್ವಜರು ಕೆಲವೊಂದು ಗುಟ್ಟನ್ನು ಸ್ಪಷ್ಟವಾಗಿ ತುಂಬಾ ವರ್ಷಗಳ ಮೊದಲೇ ಹೇಳಿದ್ದಾರೆ. ಅನೇಕ ಬಾರಿ ನಾವು ಎಷ್ಟೇ ದುಡಿದರೂ ನಮ್ಮ ಕೈಗೆ ಹಣ ಸಿಗುವುದಿಲ್ಲ. ಅದಕ್ಕೆಲ್ಲ ನಾವು ಮಾಡುವ ಕೆಲ ತಪ್ಪುಗಳು ಕಾರಣವಾಗಿರುತ್ತದೆ. ಅವುಗಳಲ್ಲಿ ಮಹಿಳೆ ಮಾಡುವ ತಲೆ ಸ್ನಾನದ ದಿನ ಕೂಡ ಒಂದಾಗಿದೆ. ಹಾಗಾದರೆ ಮಹಿಳೆಯರು ಯಾವ ದಿನ ತಲೆ ಸ್ನಾನ ಮಾಡಿದರೆ ಒಳ್ಳೆಯದು ಎಂಬುದರ ಬಗ್ಗೆ ತಿಳಿಯೋಣ, ಬನ್ನಿ. ಮಹಿಳೆಯರು ತಲೆ ಸ್ನಾನ ಮಾಡುವ ಮೊದಲು ಮುಖಕ್ಕೆ ಸ್ವಲ್ಪ, ಅಂದರೆ ಎರಡು ಚುಟುಕು ಅರಿಶಿನ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಬಹಳ ಒಳ್ಳೆಯದು. ಸೋಮವಾರ ತಲೆ ಸ್ನಾನ ಮಾಡಿದರೆ ಮನೆಯಲ್ಲಿ ಅಶಾಂತಿ, ಕುಟುಂಬದಲ್ಲಿ ಕಲಹಗಳು. ಮಂಗಳವಾರ ತಲೆ ಸ್ನಾನ ಮಾಡಿದರೆ ಪತಿಯ ಜೊತೆ ಜಗಳ, ವಿರೋಧ, ದುಃಖ. ಬುಧವಾರ ತಲೆ ಸ್ನಾನ ಮಾಡಿದರೆ ಐಶ್ವರ್ಯ, ಕೀರ್ತಿ, ಲಾಭ, ಧನಾಭಿವೃದ್ಧಿ. ಗುರುವಾರ ತಲೆ ಸ್ನಾನ ಮಾಡಿದರೆ ಧನವ್ಯಯ, ವಿದ್ಯಾಲೋಪ, ಆರ್ಥಿಕ ನಷ್ಟಗಳು. ಶುಕ್ರವಾರದಂದು ತಲೆ ಸ್ನಾನ ಮಾಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಶುಕ್ರವಾರವು ಲಕ್ಷ್ಮೀದೇವಿಯ ದಿನವಾಗಿದೆ. ಆದ್ದರಿಂದ ಮಹಿಳೆಯರು ಈ ದಿನ ತಮ್ಮ ಕೂದಲನ್ನು ಸ್ವಚ್ಛಗೊಳಿಸಬೇಕು. ಶನಿವಾರ ತಲೆ ಸ್ನಾನ ಮಾಡುವುದರಿಂದ ಆಯುಷ್ಯ ಹೆಚ್ಚುತ್ತದೆ, ಸೌಖ್ಯ, ಒಳ್ಳೆಯ ಆರೋಗ್ಯ, ಅದೃಷ್ಟ. ಭಾನುವಾರ ತಲೆ ಸ್ನಾನ ಕೂಡ ತುಂಬಾ ಮಂಗಳಕರವಾಗಿದೆ. ರಾತ್ರಿ ಸಮಯದಲ್ಲಿ ತಲೆ ಸ್ನಾನ ಮಾಡಬಾರದು. ಮಹಿಳೆಯರು ತಲೆ ಸ್ನಾನ ಮಾಡಿ ಮುತ್ತೈದೆಯರು ಮನೆಗೆ ಬಂದರೆ ತಾಂಬೂಲ ಕೊಡುವುದು ಶುಭ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.